ಎಲ್ರಿಗೂ ನಮಸ್ಕಾರ ಸೊ ಇಲ್ಲಿ ನೋಡ್ಬೋದು ನೀವು ಇದು ಹೊಸ ಬಾಗಿ ನೆಟ್ಟ ಆ್ಯಕ್ಚುಲಿ ಇದು ಗಿಡ ಇದು ವೆನಿಲ್ಲಾ ಪ್ಯಾನಿಫೋಲಿಯಾ ಗಿಡ ಸೊ ಗಿಡ ನೆಡಬೇಕಾದ್ರೆ ನೋಡಿ ಇಲ್ಲಿ ಜಸ್ಟ್ ಹೂ ಹೋಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಷ್ಟೇ ಸೊ ಇವತ್ತು ಇಲ್ಲಿ ನೋಡಿ ಇದು ಆಲ್ರೆಡಿ ಒಂದು ಬೀನ್ ಇದೆ ಇದು ಮೊದಲೇ ಪಾಲಿನೇಷನ್ ಮಾಡಿದ್ದೆ ನಾನು ಸೊ ಇದು ಸಕ್ಸಸ್ಫುಲ್ ಆಗಿ ಪಾಲಿನೇಟ್ ಆಗಿ ಬೀನ್ ಆಗಿದೆ ಇಲ್ಲಿ ಇದು ಇನ್ನೊಂದು ಹೊಸ ಹೂ ಹೋಗಿದೆ ಸೊ ಇದನ್ನು ಹೇಗೆ ಪಾಲಿನೇಷನ್ ಮಾಡುವುದಂತ ಈಗ ತೋರಿಸ್ತೇನೆ ಸೊ ನೋಡಿ ಈಗ ನಾನು ಮೊದಲು ಈ ಹೂವನ್ನು ತುಂಬ ಡೆಲಿಕೇಟ್ ಹೂ ಇದು ಸೊ ಇದರಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮೇಲುಗಡೆ ಇದೆ ಇದರದ್ದು ಸೊ ನಾನು ಫಸ್ಟಿಗೆ ನೋಡಿ ಇಲ್ಲಿ ನೋಡಿ ಇದು ಇದೆ ನೋಡಿ ಇದು ಆ್ಯಕ್ಚುಲಿ ಕೆಳಗಡೆ ಸೊ ಈ ಹೂ ಈಗ ಪಾಲಿನೇಷನ್ ಮಾಡಿದ್ದೇನೆ ಇದು ಇನ್ ಕೇಸ್ ಸಕ್ಸಸ್ಫುಲ್ ಆದರೆ ಸೊ ಹೂ ಹೀಗೆ ಇರ್ತದೆ ಇದಕ್ಕೆ ಅಂಟಿಕೊಂಡಿರ್ತದೆ ಇನ್ ಕೇಸ್ ಪಾಲಿನೇಷನ್ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಈ ಹೂ ಇದೆ ನೋಡಿ ಎರಡು ಎರಡು ದಿವಸದಲ್ಲಿ ಉದುರಿ ಹೋಗ್ತದೆ ಈ ಹೂ ಇಲ್ಲಿಂದ ಈ ತೊಟ್ಟು ಇದೆ ಅಲ್ಲ ಆ್ಯಕ್ಚುಲಿ ತೊಟ್ಟೇ ಇದು ತೊಟ್ಟು ಕಾಣ್ತದಲ್ಲ ಇದು ಫ್ರೂಟ್ ಆಗಿ ಬೆಳೀತದೆ ಸೊ ಎರಡು ದಿವಸದಲ್ಲಿ ಇನ್ ಕೇಸ್ ಪಾಲಿನೇಷನ್ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಇದು ಉದುರಿ ಹೋಗ್ತದೆ ಅದೊಂದು ಇಂಡಿಕೇಷನ್ ವೆದರ್ ಪಾಲಿನೇಷನ್ ಮಾಡಿದ್ದು ಸಕ್ಸಸ್ಫುಲ್ ಆಗಿದೆಯೇ ಇಲ್ವಾ ಅಂತ ಅದೊಂದು ಇಂಡಿಕೇಶನ್ ಅಂತ ಹೇಳ್ಬೋದು ಸೊ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ವೆನಿಲಾ ಪಾಲಿನೇಷನ್ ಹೇಗೆ ಮಾಡೋದು ತೋರಿಸಿದೆ ಬಟ್ ಜಾಸ್ತಿ ಬೆಳಕಿರೋದ್ರಿಂದ ಅದು ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ so uh, here video, I'll see you time, pollination. all right well let's get in there and see how to pollinate this beautiful flower the only tool that you'll need to do this is a toothpick and unfortunately the first thing that you're going to have to do is tear open the flower so that you can get at the reproductive parts more easily you can either use your fingers to tear the bottom part of the lip off of the flower or you can use the toothpick to pull the flower open. Once you have the column or reproductive structure exposed, you'll see that there are two parts that you have to identify. The first is a flap that covers the female part of the flower, the second is the male part of the flower, which is folded down over that flap. That top male part of the flower is where you'll find the pollen. To pollinate, use the tip of the toothpick lift that flap all the way up fold down that male part so that the pollen comes in contact with the female part press lightly don't squeeze it too hard and that's it you're done let's watch that one more time in slow motion you can see that that male part can't be folded down until that little flap has been pushed all the way up now, I'm going to show you something you have to be careful about. The pollen is very loosely connected to that flower. If you move the toothpick in the wrong direction, you can knock the pollen out of the flower, then you have less to pollinate with. Okay, so this is you have a pollination of the vanilla. So, in case the pollination is successful, you observe it. And, uh, ಮ್ಯಾಕ್ಸಿಮಮ್ ಅಂದರೆ ಟೂ ಡೇಸ್ ಟೂ ಡೇಸಲ್ಲಿ ಅದು ಹೂ ಬಿದ್ದೋಗ್ತದೆ ಎರಡನೇ ದಿವಸ ಜಾಸ್ತಿಯಾಗಿ ಎರಡನೇ ದಿವಸನೇ ಅದು ಬಿದ್ದೋಗ್ತದೆ ಮ್ಯಾಕ್ಸಿಮಮ್ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಅದು ಹೂ ಬಿದ್ದೋಗ್ತದೆ ಕೆಳಗೆ ಸೊ ಇಲ್ಲಿ ನೋಡ್ಬೋದು ನೋಡಿ ನಿನ್ನೆ ಪಾಲಿನೇಷನ್ ಮಾಡಿದ ಹೂ ಸೊ ಇನ್ನೂ ಸಹ ಹಾಗೇ ಇದೆ ಸೊ ಏನೂ ಆಗಿಲ್ಲ ಇಷ್ಟ ತನಕ ಸೊ ಮೋಸ್ಟ್ಲಿ ಇದು ಒಂದು ಸಕ್ಸಸ್ಫುಲ್ ಪಾಲಿನೇಷನ್ ಅಂತ ಹೇಳ್ಬೋದು